ಬಿಗ್ ಬಾಸ್ ಶೋನ ವಿಶೇಷತೆ ಅದು ನೋಡಿ. ಬಿಗ್ ಬಾಸ್ ಮನೆಯೊಳಗೆ ಬರುವಂತ ಅದೆಷ್ಟೋ ಸ್ಪರ್ಧಿಗಳಿಗೆ ಪರಸ್ಪರ ಪರಿಚಯ ಇರೋದಿಲ್ಲ. ಎಲ್ಲಿಂದಲೋ ಯಾವ್ಯಾವ ಊರಿನಿಂದಲೋ ಬಂದಿರ್ತಾರೆ, ಯಾವ್ದಾವುದು ಕ್ಷೇತ್ರದಿಂದ ಬಂದಿರ್ತಾರೆ. ಆದ್ರೆ ಬಿಗ್ ಬಾಸ್ ಮನೆಯೊಳಗಡೆ ಬರ್ತಾ ಇದ್ದ ಹಾಗೆ ಅವರೆಲ್ಲರೂ ಕೂಡ ಒಂದು ಕುಟುಂಬದ ರೀತಿಯಲ್ಲಿ ಆಗ್ಬಿಡ್ತಾರೆ. ಪರಸ್ಪರ ನಡುವೆ ಆತ್ಮೀಯತೆ, ಬಾಂಧವ್ಯತೆ ಎಲ್ಲವೂ ಕೂಡ ಬೆಳೆಯುತ್ತೆ. ಒಂದೇ ಮನಸ್ಥಿತಿ ಉಳ್ಳವರಂತೂ ಸಿಕ್ಕಾಪಟ್ಟೆ ಆತ್ಮೀಯರಾಗ್ಬಿಡ್ತಾರೆ. ಅದೆಷ್ಟೋ ಜನ್ಮದ ಸ್ನೇಹವೇನೋ ಎನ್ನುವಂತೆ ಕಾಣಿಸ್ತಾರೆ. ಕಳೆದಷ್ಟು ಸೀಸನ್ಗಳಲ್ಲೂ ಕೂಡ ನಾವು ಸಾಕಷ್ಟು ರೀತಿಯಾದಂಥ ಜೋಡಿಗಳನ್ನು ನೋಡಿದ್ದೇವೆ. ಅವ್ರ ನಡುವಿನ ಸ್ನೇಹ, ಬಾಂಧವ್ಯ, ಆ ಪ್ರೀತಿಯನ್ನು ನೋಡಿ ಖುಷಿಪಟ್ಟಿದ್ದೇವೆ. ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ ನಂತರವೂ ಕೂಡ ಒಂದಷ್ಟು ಜನರ ನಡುವೆ ಆ ಸ್ನೇಹ, ಬಾಂಧವ್ಯ ಎಲ್ಲವೂ ಕೂಡ ಮುಂದುವರೆದಿದೆ. ಇನ್ನೊಂದಷ್ಟು ಜನರ ನಡುವೆ ಆ ಬಾಂಧವ್ಯ ಇದೆಯೋ ಇಲ್ವೋ ನಮಗ್ಯಾರಿಗೂ ಕೂಡ ತಿಳಿಯೋದಿಲ್ಲ. ಬಿಗ್ ಬಾಸ್ ಕನ್ನಡ ಸೀಸನ್ 8ರಲ್ಲೂ ಕೂಡ ಅಂತಹ ಒಂದಷ್ಟು ಜೋಡಿಗಳನ್ನು ನಾವು ನೋಡ್ತಾ ಇದ್ದೀವಿ. ಆ ಜೋಡಿಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ, ಆ ಜೋಡಿಯ ವಿಶೇಷತೆಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ನಿಮಗೂ ಕೂಡ ನನ್ನ ಅಭಿಪ್ರಾಯ ಸರಿ ಅನಿಸಿದ್ರೆ ಅಥವಾ ನಿಮ್ದೇನಾದ್ರೂ ಅಭಿಪ್ರಾಯ ಇದ್ರೆ ಕೆಳಗಿನ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಕಮೆಂಟ್ ಮಾಡಬಹುದು, ಚರ್ಚೆಯನ್ನ ಕೂಡ ನಡೆಸಬಹುದು. ಇದೊಂದು ಮನರಂಜನೆಯ ಕಾರ್ಯಕ್ರಮ, ನಾವು ಕೂಡ ಮನರಂಜನೆಯ ದೃಷ್ಟಿಯಿಂದಲೇ ಒಂದಷ್ಟು ಕಮೆಂಟ್ಸ್ ಗಳನ್ನ ಮಾಡ್ಕೊಳ್ಳೋಣ, ನಾವೇ ಪರಸ್ಪರ ಚರ್ಚೆಯನ್ನ ಕೂಡ ಮಾಡೋಣ. ಓಕೆ, ಇದೀಗ ಆ ಜೋಡಿಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಜೋಡಿ ನಂಬರ್ 1, ದಿವ್ಯಾ ಸುರೇಶ್ ಮತ್ತು ಮಂಜು ಪಾವಗಡ. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರಿಗೂ ಕೂಡ ಮೊದಲು ಕಾಣಿಸಿದಂಥ ಜೋಡಿ ಅಂದರೆ ದಿವ್ಯಾ ಸುರೇಶ್ ಮತ್ತು ಮಂಜು ಪಾವಗಡ. ಬಿಗ್ ಬಾಸ್ ಮನೆಯಲ್ಲಿ ಆರಂಭದ ದಿನಗಳಲ್ಲೇ ಇವರಿಬ್ಬರು ಕೂಡ ತುಂಬ ಆತ್ಮೀಯರಾಗ್ತಾರೆ. ಅದಕ್ಕೆ ನಾನಾ ಕಾರಣಗಳು ಕೂಡ ಇರುತ್ತೆ. ಮಂಜು ಪಾವಗಡ ಆರಂಭದಲ್ಲೇ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಟಾಸ್ಕ್ಗಳಲ್ಲೂ ಕೂಡ ಸಕ್ರಿಯರಾಗಿ ಭಾಗಿಯಾಗುವ ಮೂಲಕ ಇಡೀ ಮನೆಯ ಗಮನವನ್ನು ಸೆಳೆದಿರ್ತಾರೆ. ಮಂಜು ಪಾವಗಡ ಇಡೀ ಮನೆಗೆ ಒಂದು ರೀತಿಯಲ್ಲಿ ಪೆಟ್ ಎನ್ನುವ ರೀತಿಯಲ್ಲಿ ಆಗಿರ್ತಾರೆ. ಹೀಗಾಗಿ ದಿವ್ಯಾ ಸುರೇಶ್ ಮಂಜು ಪಾವಗಡ ಜೊತೆಗೆ ಒಂದು ಸ್ನೇಹವನ್ನು, ಆತ್ಮೀಯತೆಯನ್ನು ಬೆಳೆಸ್ಕೊಳ್ತಾರೆ. ಜೊತೆಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆಯೂ ಕೂಡ ಇವರಿಗೆ ಒಂದಷ್ಟು ಜನ ಕಾಮನ್ ಫ್ರೆಂಡ್ಸ್ ಇರ್ತಾರೆ. ಇಬ್ಬರು ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಅವೆಲ್ಲ ವಿಚಾರವೂ ಕೂಡ ಗೊತ್ತಾಗುತ್ತೆ. ಹೀಗಾಗಿ ಇವರಿಬ್ಬರ ನಡುವೆ ಒಂದು ರೀತಿಯಾದಂಥ ಬಾಂಧವ್ಯ ಕೂಡ ಬೆಳೆಯುತ್ತೆ. ಆರಂಭದಿಂದಲೂ ಕೂಡ ಉತ್ತಮವಾದಂಥ ಸ್ನೇಹ ಇರುತ್ತೆ. ಅದರ ಮಧ್ಯದಲ್ಲಿ ದಿವ್ಯಾ ಸುರೇಶ್ ಅವರಿಗೆ ಒಂದಷ್ಟು ಜನ ಹೇಳ್ತಾರೆ, ನೀನು ಮಂಜು ಬಾಲದ ರೀತಿಯಲ್ಲಿದ್ಯಾ, ನಿನಗೆ ಸ್ವಸಾಮರ್ಥ್ಯ ಇದ್ರೂ ಕೂಡ ಮಂಜು ಜೊತೆ ಸಿಕ್ಕಾಪಟ್ಟೆ ಓಡಾಡುವ ಮೂಲಕ ನಿನ್ನ ಸಾಮರ್ಥ್ಯ ಎಲ್ಲವೂ ಕೂಡ ಕುಂದಿದ ಹಾಗಾಗಿದೆ ಅಂತ ಹೇಳಿ. ಹೀಗಾಗಿ ಇವರಿಬ್ಬರ ನಡುವೆ ಆಗಾಗ ವಿರಸ, ಗಲಾಟೆ, ಜಗಳ, ಕೋಪ, ತಾಪ ಇದೆಲ್ಲವೂ ಕೂಡ ಆಗ್ತಾನೆ ಇರುತ್ತೆ. ಇದರ ನಡುವೆಯೂ ಕೂಡ ಇವರಿಬ್ಬರ ನಡುವೆ ಒಂದು ಉತ್ತಮವಾದಂಥ ಬಾಂಧವ್ಯ ಇದೆ. ಅದಕ್ಕೆ ನಾವು ಒಂದು ಉತ್ತಮ ಸ್ನೇಹ ಅಥವಾ ಫ್ರೆಂಡ್ಶಿಪ್ ಅಂತ ಹೆಸರನ್ನು ಕೂಡ ಕೊಡಬಹುದು. ಟಾಸ್ಕ್ಗಳ ವಿಚಾರದಲ್ಲೂ ಕೂಡ ಇವರಿಬ್ಬರು ಪರಸ್ಪರ ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ತಾರೆ. ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಒಬ್ರಿಗೊಬ್ರಿಗೆ ಒಂದು ರೀತಿಯಲ್ಲಿ ಸಪೋರ್ಟಿವ್ ಆಗಿಯೂ ಕೂಡ ಇದ್ದಾರೆ. ಕಷ್ಟ, ಸುಖ, ದುಃಖ, ಸಂತೋಷ ಎಲ್ಲವನ್ನೂ ಕೂಡ ಪರಸ್ಪರ ಇಬ್ಬರು ಬಹಳ ಪ್ರೀತಿಯಿಂದ ಹಂಚಿಕೊಳ್ತಾರೆ. ಕಳಪೆ ಅಂತ ಬಂದ ಸಂದರ್ಭದಲ್ಲಿ ಪರಸ್ಪರ ಹೆಸರನ್ನ ಹೇಳೋದಿಲ್ಲ. ನಾಮಿನೇಷನ್ ಅಂತ ಬಂದ ಸಂದರ್ಭದಲ್ಲೂ ಕೂಡ ಪರಸ್ಪರ ಹೆಸರನ್ನ ಇವರಿಬ್ಬರು ಕೂಡ ಹೇಳೋದಿಲ್ಲ. ಒಂದು ರೀತಿಯಲ್ಲಿ ಒಗ್ಗಟ್ಟಾಗಿ ಮನೆಯಲ್ಲಿ ಟಾಸ್ಕ್ಗಳನ್ನು ಬೇರೆ ಬೇರೆ ಆಟಗಳನ್ನು ಆಡ್ಕೊಂಡು ಹೋಗ್ತಿದ್ದಾರೆ. ಒಂದು ರೀತಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಬೆಸ್ಟ್ ಪೇರ್ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಜೋಡಿ ನಂಬರ್ 2, ದಿವ್ಯಾ ಉರುಡುಗ ಅರವಿಂದ್ ಕೆಪಿ. ಸದ್ಯ ಎಲ್ಲ ಕಡೆಗಳಲ್ಲೂ ಕೂಡ ಚರ್ಚೆ ಆಗ್ತಿರುವಂತಹ ಜೋಡಿ ಅಂದ್ರೆ ಅದು ದಿವ್ಯಾ ಉರುಡುಗ ಮತ್ತು ಅರವಿಂದ್ ಕೆಪಿ. ಇವರಿಬ್ಬರು ಕೂಡ ಒಂದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟವರಲ್ಲ, ಆದರೆ ಬಿಗ್ ಬಾಸ್ ಮನೆಯೊಳಗಡೆ ಬರ್ತಾ ಇದ್ದ ಹಾಗೆ ಇವರಿಬ್ಬರ ನಡುವೆ ಒಂದು ಆತ್ಮೀಯತೆ ಬೆಳೆಯುತ್ತೆ. ಆರಂಭದ ದಿನಗಳಲ್ಲಿ ಅರವಿಂದ್ ಕೆಪಿ ಹಾಗೆ ದಿವ್ಯಾ ಉರುಡುಗ ನಡುವೆ ಯಾವುದೇ ರೀತಿಯಲ್ಲೂ ಕೂಡ ಸ್ನೇಹ ಇರೋದಿಲ್ಲ. ದಿವ್ಯಾ ಹೆಚ್ಚು ಕಡಿಮೆ ಪ್ರಶಾಂತ್ ಸಂಬರ್ಗಿ ಜೊತೆಗೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರ್ತಾ ಇದ್ರು. ಇವರಿಬ್ಬರು ಹೆಚ್ಚಾಗಿ ಮಾತನಾಡಿದ್ದನ್ನು ಕೂಡ ನಾವ್ಯಾರು ಕೂಡ ನೋಡಿರಲಿಲ್ಲ. ಇವರಿಬ್ಬರ ನಡುವೆ ಸ್ನೇಹ ಬೆಳೆಯುತ್ತೆ, ಬಾಂಧವ್ಯ ಬೆಳೆಯುತ್ತೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಆದರೆ ಒಂದೇ ಒಂದು ಜೋಡಿ ಟಾಸ್ಕ್ ಇವರಿಬ್ಬರನ್ನು ಕೂಡ ತುಂಬ ಹತ್ತಿರವಾಗಿಸುತ್ತೆ. ಅದೆಷ್ಟರ ಮಟ್ಟಿಗೆ ಅಂದರೆ ಹೆಚ್ಚು ಕಡಿಮೆ ಇವರಿಬ್ಬರು ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯಾಗಿ ತಮ್ಮ ಜೋಡಿಯನ್ನು ಮುಂದುವರಿಸ್ತಾರಾ ಎನ್ನುವ ಚರ್ಚೆಯೂ ಕೂಡ ನಡೀತಿದೆ. ಅದು ಅವರಿಬ್ಬರಿಗೆ ಬಿಟ್ಟಂಥ ವಿಚಾರ, ಅವರಿಬ್ಬರ ವೈಯಕ್ತಿಕ ವಿಚಾರವೂ ಕೂಡ ಹೌದು. ಇನ್ನು ಬಿಗ್ ಬಾಸ್ ಮನೆ ಒಳಗಡೆಯ ವಿಚಾರಕ್ಕೆ ಬರ್ತಾ ಹೋಗೋದಾದರೆ ಇವರಿಬ್ಬರು ಕೂಡ ಪರಸ್ಪರ ಒಬ್ರಿಗೊಬ್ಬರು ಸಪೋರ್ಟ್ ಮಾಡ್ಕೊಳ್ತಿದ್ದಾರೆ. ಟಾಸ್ಕ್ಗಳ ವಿಚಾರದಲ್ಲಿ ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಮನೆಯ ಬಹುತೇಕ ಸಮಯವನ್ನು ಇಬ್ಬರು ಕೂಡ ಒಟ್ಟಿಗೆ ಕಳೆದುಕೊಳ್ತಾರೆ. ತಮ್ಮ ಸುಖ, ದುಃಖ, ಸಂತೋಷ, ಬೇರೆ ಬೇರೆ ವಿಚಾರ ಎಲ್ಲವನ್ನೂ ಕೂಡ ಶೇರ್ ಮಾಡ್ಕೊಳ್ತಾರೆ. ಇನ್ನೂ ಒನ್ಸ್ ಅಗೇನ್, ಕಳಪೆ ಅಂತ ಬಂದ ಸಂದರ್ಭದಲ್ಲಿ ಪರಸ್ಪರ ಹೆಸರನ್ನ ನಾಮಿನೇಟ್ ಮಾಡೋದಿಲ್ಲ. ಎಲಿಮಿನೇಷನ್ ಅಂತ ಬಂದ ಸಂದರ್ಭದಲ್ಲೂ ಕೂಡ ಪರಸ್ಪರ ಹೆಸರನ್ನ ಎಲಿಮಿನೇಟ್ಗೆ ನಮ್ಮ ನಾಮಕರಣ ಕೂಡ ಮಾಡೋದಿಲ್ಲ. ಅದೇ ರೀತಿಯಾಗಿ ಇನ್ನು ಬೆಸ್ಟ್ ಆಟಗಾರರು ಯಾರು ಅಂತ ಬಂದ ಸಂದರ್ಭದಲ್ಲೂ ಕೂಡ ಇವರಿಬ್ಬರೇ ಪರಸ್ಪರ ಹೆಸರನ್ನು ಸೂಚಿಸ್ಕೊಳ್ತಾರೆ, ಆಗಾಗ ಬೇರೆ ಬೇರೆ ಹೆಸರನ್ನು ಕೂಡ ಹೇಳ್ತಾರೆ. ಒಟ್ಟಾರೆಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರು ಕೂಡ ಒಂದು ರೀತಿಯಲ್ಲಿ ಬೆಸ್ಟ್ ಪೇರ್ ಅಂತ ಅನಿಸ್ಕೊಂಡಿದ್ದಾರೆ. ನಿಮ್ಗೇನು ಅನಿಸುತ್ತೋ ಗೊತ್ತಿಲ್ಲ, ನನಗಂತೂ ಕೂಡ ವೈಯಕ್ತಿಕವಾಗಿ ಇವರಿಬ್ಬರು ಬೆಸ್ಟ್ ಪೇರ್ ಅಂತ ಅನಿಸ್ತಾ ಇದೆ. ಹಾಗೆ ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇವರಿಬ್ಬರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜೋಡಿ ನಂಬರ್ 3, ರಘುಗೌಡ ಮತ್ತು ವೈಷ್ಣವಿ.
ರಘು ಮತ್ತು ವೈಷ್ಣವಿ ಬಿಗ್ ಬಾಸ್ ಮನೆಯ ಆರಂಭದ ದಿನಗಳಲ್ಲಿ ಇವರಿಬ್ಬರ ನಡುವೆ ಹೇಳಿಕೊಳ್ಳುವಂತ ಆತ್ಮೀಯತೆ ಇರೋದಿಲ್ಲ. ರಘು ಸಿಕ್ಕಾಪಟ್ಟೆ ಡಿಪ್ರೆಷನ್ ಅಲ್ಲಿ ಇರ್ತಾರೆ, ಹೀಗಾಗಿ ಆರಂಭದ ದಿನಗಳಲ್ಲಿ ಆಕ್ಟಿವ್ ಆಗಿಯೂ ಕೂಡ ಇರೋದಿಲ್ಲ. ಟಾಸ್ಕ್ಗಳ ವಿಚಾರದಲ್ಲೂ ಕೂಡ ಹೇಳ್ಕೊಳ್ಳುವಂತ ಸಕ್ರಿಯರಾಗಿರೋದಿಲ್ಲ. ಇನ್ನು ಮನರಂಜನೆ ವಿಚಾರದಲ್ಲೂ ಕೂಡ ರಘುವಿಂದ ಯಾವುದೇ ರೀತಿಯಲ್ಲೂ ಕೂಡ ಮನರಂಜನೆಯನ್ನು ಕೂಡ ನಾವು ಅಷ್ಟಾಗಿ ನೋಡ್ತಾ ಇರಲಿಲ್ಲ. ಆದರೆ ಬರ್ತಾ ಬರ್ತಾ ವೈಷ್ಣವಿ ಜೊತೆಗೆ ರಘು ಸ್ವಲ್ಪ ಮಟ್ಟಿಗೆ ಕ್ಲೋಸ್ ಆಗ್ತಾರೆ. ಎಲ್ಲ ವಿಚಾರಗಳನ್ನು ಕೂಡ ಶೇರ್ ಮಾಡಿಕೊಳ್ಳೋದಿಕ್ಕೂ ಕೂಡ ಶುರು ಮಾಡ್ಕೊಳ್ತಾರೆ. ಸುಖ ದುಃಖ ಅಥವಾ ಬೇರೆ ಇನ್ಯಾವುದೋ ವಿಚಾರ, ಮನೆಯೊಳಗಿನ ಒಂದಷ್ಟು ಬೇರೆ ಬೇರೆ ಡೆವಲಪ್ಮೆಂಟ್ಸ್ಗಳು, ಇದೆಲ್ಲವನ್ನು ಕೂಡ ಪರಸ್ಪರ ಶೇರ್ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾರೆ. ವೈಷ್ಣವಿ ಆಲ್ಮೋಸ್ಟ್ ಒಂದು ರೀತಿಯಲ್ಲಿ ಪಾಸಿಟಿವ್ ವೈಬ್ಸ್ನಲ್ಲೇ ಇರ್ತಾ ಇದ್ರು. ಯಾವತ್ತೂ ಕೂಡ ಅವರು ಹತ್ತಿದ್ದು ಅಥವಾ ಸಿಕ್ಕಾಪಟ್ಟೆ ದುಃಖದಲ್ಲಿದ್ದು ಬೇಸರದಲ್ಲಿದ್ದು ಯಾರೂ ಕೂಡ ನೋಡಿಲ್ಲ. ಹೀಗಾಗಿ ಯಾವಾಗಲೂ ಒಂದು ಸ್ಮೈಲಿಂಗ್ ಫೇಸ್ನಲ್ಲಿ ಇರ್ತಿದ್ರು, ಖುಷಿ ಖುಷಿಯಾಗಿರ್ತಿದ್ರು. ಆ ಖುಷಿಯನ್ನು ಆ ಸ್ಮೈಲನ್ನು ಎಲ್ಲವನ್ನು ಕೂಡ ರಘು ಅವರಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಹಾಗೆ ರಘು ಅವರಲ್ಲೂ ಕೂಡ ಒಂದು ಪಾಸಿಟಿವ್ನೆಸ್ಸನ್ನು ಮೂಡಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ ವೈಷ್ಣವಿ. ಈ ಮೂಲಕ ವೈಷ್ಣವಿ ಮತ್ತು ರಘು ಕೂಡ ಒಂದು ರೀತಿಯಲ್ಲಿ ಆತ್ಮೀಯರಾಗ್ತಾರೆ. ಇವರಿಬ್ಬರ ನಡುವೆ ಒಂದು ಉತ್ತಮವಾದಂಥ ಬಾಂಧವ್ಯ ಅಥವಾ ಒಂದು ಬೆಸ್ಟ್ ಫ್ರೆಂಡ್ಶಿಪ್ ಇದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಬೆಸ್ಟ್ ಪೇರ್ ಅಂತ ಇವರಿಬ್ಬರು ಕೂಡ ಕರೆಸ್ಕೊಳ್ತಾ ಇದ್ದಾರೆ. ಜೋಡಿ ನಂಬರ್ 4, ಶಮಂತ್ ಮತ್ತು ಪ್ರಿಯಾಂಕಾ. ಶಮಂತ್ ಈ ಹಿಂದಿನಿಂದಲೂ ಕೂಡ ದಿವ್ಯಾ ಸುರೇಶ್ ಜೊತೆಗೆ ಆತ್ಮೀಯರಾಗೋದಕ್ಕೆ ನೋಡ್ತಾರೆ, ಆಗೋದಿಲ್ಲ. ದಿವ್ಯಾ ಉರುಡುಗ ಜೊತೆಗೆ ಕ್ಲೋಸ್ ಆಗೋದಕ್ಕೆ ನೋಡ್ತಾರೆ, ಅದು ಕೂಡ ಆಗೋದಿಲ್ಲ. ಹೀಗಾಗಿ ಶಮಂತ್ ಹೆಚ್ಚು ಕಡಿಮೆ ಒಬ್ಬಂಟಿಯಾಗಿ ಇರ್ತಾ ಇದ್ರು ಮನೆಯಲ್ಲಿ. ಟಾಸ್ಕ್ಗಳಲ್ಲೂ ಕೂಡ ಸಕ್ರಿಯರಾಗಿ ಭಾಗಿಯಾಗ್ತಿರೋದಿಲ್ಲ. ಹಾಗೆ ಎಂಟರ್ಟೈನ್ಮೆಂಟ್ ಅಂತ ಕೂಡ ಶಮಂತ್ರಿಂದ ಹೆಚ್ಚಾಗಿ ನಿರೀಕ್ಷೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೂ ಕೂಡ ಶಮಂತ್ರೊಳಗಡೆ ಒಂದು ಪ್ರತಿಭೆ ಇತ್ತು, ಅದು ಸರಿಯಾದ ರೀತಿಯಲ್ಲಿ ಹೊರಗಡೆ ಬರ್ತಾ ಇರಲಿಲ್ಲ. ಆದರೆ ಇದೀಗ ಶಮಂತ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಮನೆಯಲ್ಲಿ ಬೆಸ್ಟ್ ಎಂಟರ್ಟೈನರ್ ಅಂತ ಕರೆಸ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಒಂದಷ್ಟು ಸಾಂಗ್ಗಳನ್ನು ರೆಡಿ ಮಾಡ್ತಾರೆ, ಬೇರೆ ಬೇರೆ ರೀತಿಯಲ್ಲೂ ಕೂಡ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಮನರಂಜನೆ ಕೊಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಟಾಸ್ಕ್ನಲ್ಲೂ ಕೂಡ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಇದಕ್ಕೆ ಬೇರೆ ಬೇರೆ ಕಾರಣಗಳಿರಬಹುದು. ಹೆಲ್ಮೆಟ್ ಆಗಿದ್ರು ಕೂಡ ಮನೆಯಿಂದ ಹೊರಗಡೆ ಹೋಗಿಲ್ಲ, ಒಂದು ಚಾನ್ಸ್ ಸಿಕ್ತು, ಲೈಫ್ ಲೈನ್ ಸಿಕ್ತು, ಈ ಕಾರಣಕ್ಕಾಗಿ ಆಕ್ಟಿವ್ ಆಗಿರ್ಬೋದು. ಹಾಗೆ ಇನ್ನೊಂದು ರೀಸನ್ ಏನಪ್ಪ ಅಂದರೆ ಪ್ರಿಯಾಂಕಾ ತಿಮ್ಮೇಶ್ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಪ್ರಿಯಾಂಕಾ ವೈಲ್ಡ್ ಕಾರ್ಡ್ ಎಂಟ್ರಿಯ ಮೂಲಕ ಮನೆಗೆ ಬರ್ತಾರೆ. ಮನೆಗೆ ಬರ್ತಾ ಇದ್ದ ಹಾಗೆ ಶಮಂತ್ ಒಂದಷ್ಟು ಕಾಮಿಡಿ ಕಚ್ಚಗಳು ಇಡುವ ಮೂಲಕ ಪ್ರಿಯಾಂಕಾ ಅವರ ಗಮನ ಸೆಳೀತಾರೆ. ತದನಂತರ ಪ್ರಿಯಾಂಕಾ ಮತ್ತು ಶಮಂತ್ ಒಂದು ರೀತಿಯಲ್ಲಿ ಕ್ಲೋಸ್ ಆಗಿಬಿಟ್ಟಿದ್ದಾರೆ. ಟಾಸ್ಕ್ಗಳಲ್ಲೂ ಕೂಡ ಸ್ವಲ್ಪ ಒಟ್ಟಿಗೆ ಕಾಣಿಸ್ಕೊಳ್ತಾರೆ ಇಬ್ರು. ಹಾಗೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಕಿಚನ್ನಲ್ಲಿ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಒಟ್ಟಿಗೆ ಇರ್ತಾರೆ. ಪರಸ್ಪರ ಒಂದಷ್ಟು ವಿಚಾರಗಳನ್ನು ಕೂಡ ಶೇರ್ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಈ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ಶಮಂತ್ ಮತ್ತು ಪ್ರಿಯಾಂಕಾ ಹೊಸದೊಂದು ಜೋಡಿ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಜೋಡಿ ಅಂದರೆ ಅದಕ್ಕೆ ಲವ್ ಪ್ರೀತಿ ಹೇಗೆ ಅರ್ಥವನ್ನು ಕೊಡಬೇಕು ಅಂತಿಲ್ಲ. ಇವರಿಬ್ಬರು ಕೂಡ ಒಂದು ಉತ್ತಮ ಸ್ನೇಹ, ಒಂದು ಉತ್ತಮ ರೀತಿಯಾದ ಫ್ರೆಂಡ್ಶಿಪ್ ಇವರಿಬ್ಬರ ನಡುವೆ ಇದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇನ್ನು ಕೇವಲ ಇದಿಷ್ಟೇ ಅಲ್ಲ, ನಿಧಿ ಸುಬ್ಬಯ್ಯ ವಿಶ್ವನಾಥ್ ಅವರಿಬ್ಬರ ನಡುವೆ ಅಕ್ಕ ತಮ್ಮನ ಬಾಂಧವ್ಯ ಇದೆ. ಅದೇ ರೀತಿಯಾಗಿ ಚಂದ್ರಚೂಡ್ ಮತ್ತು ಪ್ರಶಾಂತ್ ಸಂಬರ್ಗಿ ಅವರಿಬ್ಬರ ನಡುವೆ ಕೂಡ ಒಂದೊಳ್ಳೆ ಫ್ರೆಂಡ್ಶಿಪ್ ಇದೆ. ಹೀಗೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಸಾಕಷ್ಟು ಜನ ಕಾಣಿಸ್ತಾರೆ ನಮಗೆ. ರಾಜೀವ್ ಹಾಗೆ ಶುಭಾ ಪೂಂಜಾ ಅವರಿಬ್ಬರ ನಡುವೆ ಕೂಡ ಒಂದು ಉತ್ತಮವಾದಂಥ ಬಾಂಧವ್ಯ ಇದೆ. ಈ ರೀತಿಯಾಗಿ ಸಾಕಷ್ಟು ಜೋಡಿಗಳು ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಇದೇ ಬಿಗ್ ಬಾಸ್ ಕಾರ್ಯಕ್ರಮದ ವಿಶೇಷತೆ. ಯಾರು ಯಾವಾಗ ಹೇಗೆ ಕ್ಲೋಸ್ ಆಗ್ತಾರೆ ಅಂತ ಹೇಳೋದಿಕ್ಕಾಗೋದಿಲ್ಲ. ಯಾರು ಯಾವಾಗ ಹೇಗೆ ದುಶ್ಮನಿಗಳು ಆಗ್ತಾರೆ ಅಂತ ಹೇಳೋದಿಕ್ಕಾಗೋದಿಲ್ಲ. ಒಟ್ಟಾರೆಯಾಗಿ ಬಿಗ್ ಬಾಸ್ ಮನೆಯೊಳಗಡೆ ಇರುವಷ್ಟು ದಿನವೂ ಕೂಡ ಅವರೆಲ್ಲರೂ ಕೂಡ ಒಂದು ಕುಟುಂಬದ ರೀತಿಯಲ್ಲೇ ಇರಬೇಕಾಗತ್ತೆ. ಏನೇ ಸುಖ ದುಃಖ ಸಂತೋಷ ಇದ್ರೂ ಕೂಡ ಅವರ ನಡುವೆ ಶೇರ್ ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಬಿಗ್ ಬಾಸ್ ಮನೆಯೊಳಗಡೆ ಅಷ್ಟೊಂದು ಗಾಸಿಪ್ಗಳು ಎಲ್ಲ ಕಡೆ ಸ್ಪ್ರೆಡ್ ಆಗ್ತವೆ ಅಂದರೆ, ಮನುಷ್ಯನಿಗೆ ನ್ಯೂಸ್ ಅಂದರೆ ಸಿಕ್ಕಾಬಟ್ಟೆ ಕ್ಯೂರಿಯಾಸಿಟಿ. ಈ ಕಾರಣಕ್ಕಾಗಿ ನ್ಯೂಸ್ ಚಾನಲ್ಗಳಿಗೆ ಅಷ್ಟೊಂದು ಬೇಡಿಕೆ, ಯೂಟ್ಯೂಬ್ ಚಾನಲ್ಗಳಿಗೆ ಅಷ್ಟೊಂದು ಡಿಮ್ಯಾಂಡ್, ಇದೆಲ್ಲವೂ ಕೂಡ ಕ್ರಿಯೇಟ್ ಆಗಿದೆ. ಯಾವಾಗಲೂ ಕೂಡ ಒಂದಷ್ಟು ನ್ಯೂಸ್ಗಳನ್ನು ಕೇಳ್ತಾ ಇರಬೇಕು ಅಂತ. ಬಿಗ್ ಬಾಸ್ ಮನೆಯೊಳಗಡೆ ನ್ಯೂಸ್ ಕೇಳೋದಕ್ಕೆ ಎಲ್ಲೂ ಕೂಡ ಅವಕಾಶ ಇರೋದಿಲ್ಲ. ನ್ಯೂಸ್ ಆಗೋದು ಯಾರು, ಆ ಬಿಗ್ ಬಾಸ್ ಮನೆಯೊಳಗಡೆ ಇರ್ತಾರ ಸ್ಪರ್ಧಿಗಳು, ಅವರವ್ರ ವಿಚಾರವೇ ಅಲ್ಲಿ ಸುದ್ದಿಗೆ ಗ್ರಾಸ್ ಆಗಬೇಕಾಗತ್ತೆ, ನ್ಯೂಸ್ ಆಗಬೇಕಾಗತ್ತೆ. ಈ ಕಾರಣಕ್ಕಾಗಿ ಅಷ್ಟೊಂದು ಗಾಸಿಪ್ಗಳು ಅದು ಇದು ಶುರುವಾಗುತ್ತೆ. ಮನೆಯಿಂದ ಹೊರಗಡೆ ಆದರೆ ನಾವು ನೂರಾರು ಜನರ ಬಗ್ಗೆ ಮಾತನಾಡ್ಬೋದು, ನೂರಾರು ಜನರ ಬಗ್ಗೆ ಗಾಸಿಪ್ಪನ್ನು ಸ್ಪ್ರೆಡ್ ಮಾಡ್ಬೋದು. ಆದರೆ ಬಿಗ್ ಬಾಸ್ ಮನೆ ಒಳಗಡೆ ಅದ್ಯಾವುದು ಕೂಡ ಸಾಧ್ಯ ಆಗೋದಿಲ್ಲ. ಅಲ್ಲಿ ಇದ್ದವರ ಬಗ್ಗೆ ಗಾಸಿಪ್ ಸ್ಪ್ರೆಡ್ ಮಾಡಬೇಕಾಗತ್ತೆ, ಇನ್ನೊಂದು ಸ್ಪ್ರೆಡ್ ಮಾಡಬೇಕಾಗತ್ತೆ. ಹೀಗಾಗಿ ಒಂದಷ್ಟು ಗಾಸಿಪ್ಗಳು ಕೂಡ ಸ್ಪ್ರೆಡ್ ಆಗ್ತವೆ, ಒಂದಷ್ಟು ಬೇರೆ ಬೇರೆ ರೀತಿಯಾದ ಚರ್ಚೆಗಳು ಕೂಡ ಆಗುತ್ತೆ. ಒಟ್ಟಾರೆಯಾಗಿ ಬಿಗ್ ಬಾಸ್ ಪ್ಯೂರ್ಲಿ ಒಂದು ಮನರಂಜನೆಯ ಕಾರ್ಯಕ್ರಮ. ನಿಮ್ಮ ಅಭಿಪ್ರಾಯ ಏನು ಈ ಪೇರ್ಗೆ ಸಂಬಂಧಪಟ್ಟ ಹಾಗೆ? ನೀವು ಯಾವುದಾದ್ರೂ ಹೊಸ ಪೇರನ್ನು ಗುರುತಿಸ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ.